ಬೆಳಗಾವಿಯಲ್ಲಿ ಇನ್ನೂ ಕೂಡ ಡಿಕೆಶಿ ಜಾರಕಿಹೊಳಿ ಬ್ರದರ್ಸ್ ಫೈಟ್ ಬಗೆಹರಿದಿಲ್ಲ ಅನ್ನುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಡಿಕೆಶಿ ಹೆಬ್ಬಾಳ್ಕರ್ ಮೇಲಿನ ಸಿಟ್ಟು ತಣ್ಣಗಾಗದೆ ಪಕ್ಷ ತೊರೆಯುವಂತಹ ಪ್ಲಾನ್ ಅನ್ನ ಜಾರಕಿಹೊಳಿ ಬ್ರದರ್ಸ್ ಮಾಡಿರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಪಕ್ಷ ಬಿಡೋದಿಲ್ಲ, ಎಲ್ಲೂ ಹೋಗಲ್ಲ ಅಂತಿದ್ದಾರೆ ಜಾರಕಿಹೊಳಿ ಬ್ರದರ್ಸ್. ಆದರೂ ಕೂಡ ಅಸಮಾಧಾನದಲ್ಲಿಯೇ ಜಾರಕಿಹೊಳಿ ಬ್ರದರ್ಸ್ ಸಭೆ ಮೇಲೆ ಸಭೆಯನ್ನ ಮಾಡ್ತಾನೆ ಇದ್ದಾರೆ. ಕೆಪಿಸಿಸಿ ಅಧ್ಯಕ್ಷರೇ ಶಾಸಕ ಸತೀಶ್ ನಿವಾಸಕ್ಕೆ ಬಂದು ರಾಜಿ ಸಂಧಾನವನ್ನ ಮಾಡಿದ್ದಾರೆ. ದಿನೇಶ್ ಗುಂಡೂರಾವ್ ಭೇಟಿ ಬಳಿಕ ಮತ್ತೆ ಪಕ್ಷ ಬಿಡೋದಿಲ್ಲ ಅಂತ ಸತೀಶ್ ಜಾರಕಿಹೊಳಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಡಿಕೆಶಿ, ಅದೇ ರೀತಿಯಾಗಿ ಜಾರಕಿಹೊಳಿ ಬ್ರದರ್ಸ್ ಫೈಟ್ ಏನಿದೆ ಇದು ಬಗೆಹರಿದಿಲ್ಲ. ಇನ್ನು ಚುನಾವಣಾ ಪೂರ್ವದಲ್ಲಿ, ಚುನಾವಣೆ ಆದ್ಮೇಲೂ ಕೂಡ ನಮ್ಮ ಜೊತೆಗೆ ಕೆಲ ಶಾಸಕರಿದ್ದಾರೆ, ಹಾಗಂತ ಪಕ್ಷದ ಯಾವುದೇ ವಿರೋಧ ಚಟುವಟಿಕೆಯನ್ನ ನಾವು ನಡೆಸ್ತಾ ಇಲ್ಲ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಬೇರೆಯವರ ವೈಯಕ್ತಿಕ ವಿಚಾರ ನನಗೆ ಗೊತ್ತಿಲ್ಲ, ನಾಳೆ ಹೈಕಮಾಂಡ್ ಭೇಟಿ ಮಾಡ್ತೀವಿ ಅಂತ ಕೂಡ ಹೇಳಿಕೆಯನ್ನ ಸತೀಶ್ ಜಾರಕಿಹೊಳಿ ದಿನೇಶ್ ಗುಂಡೂರಾವ್ ಭೇಟಿ ಆದ್ಮೇಲೆ ಹೇಳಿದ್ದಾರೆ. ಈಗ ಅಸಮಾಧಾನವನ್ನ ಹೊರ ಹಾಕ್ತಾನೆ ಇದ್ದಾರೆ. ಒಂದ್ ಕಡೆಯಲ್ಲಿ ಪಕ್ಷ ಬಿಡೋದಿಲ್ಲ, ನಾವು ಎಲ್ಲಿಗೂ ಹೋಗೋದಿಲ್ಲ ಅಂತ ಹೇಳಿದ್ರು ಕೂಡ ಇವತ್ತು ಸತೀಶ್ ಜಾರಕಿಹೊಳಿ ನಿವಾಸಕ್ಕೆ ಬಂದು ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಅವರೇ ರಾಜಿ ಸಂಧಾನವನ್ನ ಮಾಡಿದ್ದಾರೆ. ಆದ್ರೂ ಕೂಡ ಇದೀಗ ಅಸಮಾಧಾನದಲ್ಲಿಯೇ ಜಾರಕಿಹೊಳಿ ಬ್ರದರ್ಸ್ ಸಭೆ ಮೇಲೆ ಸಭೆಯನ್ನ ಮಾಡ್ತಾ ಇದ್ದಾರೆ. ದಿನೇಶ್ ಗುಂಡೂರಾವ್ ಭೇಟಿಯಾದ್ಮೇಲೆ ನಾನು ಪಕ್ಷವನ್ನ ಬಿಡೋದಿಲ್ಲ ಅಂತ ಹೇಳಿ ಮತ್ತೆ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಒಂದ್ ಕಡೆಯಲ್ಲಿ ಡಿಕೆ ಶಿವಕುಮಾರ್ ಹಾಗೂ ಹೆಬ್ಬಾಳ್ಕರ್ ಮೇಲಿನ ಸಿಟ್ಟು ತಣ್ಣಗಾಗಿರೋ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಹಾಗಾಗಿ ಕಾಂಗ್ರೆಸ್ ಪಕ್ಷವನ್ನ ಬಿಡೋದಕ್ಕೆ ಇದೀಗ ಜಾರಕಿಹೊಳಿ ಬ್ರದರ್ಸ್ ಪ್ಲಾನ್ ಮಾಡಿರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಷ್ಟೇ ಅಲ್ಲ, ಚುನಾವಣಾ ಪೂರ್ವದಲ್ಲಿ, ಅದೇ ರೀತಿಯಾಗಿ ಚುನಾವಣೆ ಆದ್ಮೇಲೂ ಕೂಡ ನಮ್ಮ ಜೊತೆ ಕೆಲವು ಶಾಸಕರಿದ್ದಾರೆ, ಹಾಗಂತ ಪಕ್ಷದ ಯಾವುದೇ ವಿರೋಧ ಚಟುವಟಿಕೆಯನ್ನ ನಾವು ಮಾಡ್ತಾ ಇಲ್ಲ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ನೀಡಿದ್ದಾರೆ. ಅಷ್ಟೇ ಅಲ್ಲ, ಬೇರೆಯವರ ವೈಯಕ್ತಿಕ ವಿಚಾರ ನಮಗೆ ಗೊತ್ತಿಲ್ಲ, ನಾವು ನಾಳೆ ಹೈಕಮಾಂಡ್ ಭೇಟಿ ಮಾಡ್ತೀವಿ ಅನ್ನುವಂತಹ ಸ್ಪಷ್ಟನೆಯನ್ನು ಕೂಡ ಸತೀಶ್ ಜಾರಕಿಹೊಳಿ ನೀಡಿದ್ದಾರೆ.